ಅದರ ಮೇಲೆ ನಾವು ಎಂಬ್ಲೇಸ್ ಎ ಬಿ ಸಿ ಆ ರೀತಿ ಒಂದು ಗಣೇಶೋತ್ಸವಕ್ಕೆ ಅದರ ವಿವರಗಳನ್ನ ಮಂಡಳಿ ಬಿಡುಗಡೆ ಮಾಡುವ ಗೈಡ್ಲೈನ್ಸ್ ಇರುತ್ತೆ. ಯಾರಾದ್ರೂ ಮಗು ನನಗೆ ಈ ಕೊಡ್ತಾ ಇಲ್ಲ, ಗ್ರೇಷನ್ಸ್ ಇಲ್ಲ, ಸಮಾಧಾನ ಇಲ್ಲ, ನಾನು ತುಂಬಾ ಓದಿದ್ದೀನಿ, ಇದಕ್ಕೋಸ್ಕರ ತುಂಬಾ ಪರಿಶ್ರಮ ಪಟ್ಟಿದ್ದೀನಿ ಅನ್ನೋ ಮಕ್ಕಳ ಸಂಖ್ಯೆ ಬಹಳ ಇದೆ. ಅವರು ಆ ರೀತಿ ವ್ಯಕ್ತ ಮಾಡಿದ್ರೆ ನಾವು ಈ ಕೋವಿಡ್ ಎಲ್ಲ ಕಡಿಮೆ ಆದ್ಮೇಲೆ ಆ ಮಕ್ಕಳಿಗೆ ಸೂಕ್ತ ರೀತಿಯಲ್ಲಿ ಆ ಮಕ್ಕಳನ್ನ ಪರೀಕ್ಷೆ ಮಾಡುವುದಕ್ಕೆ ಚಿಂತನೆ ನಾನು. ಈಗ ಸೆಕೆಂಡ್ ಪಿ ಯು ಸಿಯ ಎಲ್ಲ ಮಕ್ಕಳು ಕೂಡ ವಿತ್ ಸಮ್ ಗ್ರೇಡ್ ದೇ ವಿಲ್ ಬಿ ಡಿಕ್ಲೇರ್ಡ್ ಆಸ್ ಒಮ್ಮೆ. It is not a question of postponement. We are not holding second PUC exam. But in case any student is dissatisfied with our grading system, if he or she wants to test her ability through proper exam, then we are thinking of holding examinations after the situation comes to a control. But as of today, all the students of second PUC, yalla dvitiya PUC ya vidyarthigalu with some grade ಅವರು ಪ್ರಮೋಟ್ ಆಗ್ತಾರೆ. ನಾನೆಲ್ಲ ವಿದ್ಯಾರ್ಥಿಗಳು ಅಲ್ಲಿ ಮನವಿ ಮಾಡ್ಕೊಳ್ತೀನಿ, ಇದರಿಂದ ಯಾರು ಕೂಡ ನೀವು ಬೇಸರ ಆಗಬೇಡಿ. ಅನೇಕರು ಸಿಇಟಿ ಓದಬೇಕು ಅಂತ ಇದ್ದೀರಾ, ಅನೇಕರು ನೀಟ್ಗೆ ತಯಾರಾಗಬೇಕು ಅಂತ ಇದ್ದೀರಾ, ಕೆಲವರು ಜೆಡಬ್ಲ್ಯೂ ಕೂಡ ಹೋಗ್ಬೇಕು ಅಂತ ಇದ್ದೀರಾ. ನೀವೆಲ್ಲ ಆ ಪರೀಕ್ಷೆಗಳಿಗೆ ಮನಸ್ಸನ್ನ ಕುಗ್ಗಿಸಿಕೊಳ್ಳದೆ ದಯವಿಟ್ಟು ಅಧ್ಯಯನ ಮಾಡಿ. ನಿಮ್ಮ ಪ್ರತಿಭೆಯ ಕಾರಣ ನಿಮಗೆಲ್ಲ ನಿಮ್ಮ ಬೇಕಾದ ಮುಂದಿನ ಶಿಕ್ಷಣ ಸಿಗಲಿ. ಸೊ ನೀವು ಕೂಡ ನಿಮ್ಮ ಮುಖಾಂತರ ಆಯ್ಕೆಯಾಗಿ ಒಳ್ಳೆ ಡಾಕ್ಟರ್ ಆಗಿ, ಸಿಟಿ ಮುಂಚೆ ಒಳ್ಳೆ ಇಂಜಿನಿಯರ್ ಗಳಾಗಿ, ಐಐಟಿಗೆ ಹೋಗುವ ಒಂದು ಅವಕಾಶ ನಿಮಗೆಲ್ಲ ಸಿಗಲಿ. ನಿಮಗೆಲ್ಲ ನಮ್ಮ ಶಿಕ್ಷಣ ಇಲಾಖೆ ಶುಭವನ್ನ ಕೊಡುತ್ತದೆ. ಇವತ್ತಿನ ಪರಿಸ್ಥಿತಿ ನೀವೆಷ್ಟೇ ಸಿದ್ಧರಾಗಿದ್ರು ಕೂಡ ನಾವು ಸುಮಾರು ಪರೀಕ್ಷೆಗಳೇ ಮಾಡಿದ್ರೆ ಸೆಕೆಂಡ್ ಪಿಯುಸಿಗೆ ನಮಗೆ ಕನಿಷ್ಠ 12 ದಿನಗಳು ಬೇಕಾಗುತ್ತೆ. ತುಂಬಾ ಸಬ್ಜೆಕ್ಟ್ಸ್ ಇದೆ, ಅದು ಕಾಮರ್ಸ್ ಸ್ಟ್ರೀಮ್ ಅಲ್ಲಿ, ಸೈನ್ಸ್ ಸ್ಟ್ರೀಮ್ ಅಲ್ಲಿ, ಆರ್ಟ್ಸ್ ಸ್ಟ್ರೀಮ್ ಅಲ್ಲಿ. ಅದನ್ನ ನಾವು ಇವತ್ತು ಪ್ರಯತ್ನ ಪಡೋದು ಸೂಕ್ತ ಅಲ್ಲ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಭಾವನೆ. ಸೊ ಸೆಕೆಂಡ್ ಪಿ ಯು ಸಿ ವಿಚಾರದಲ್ಲಿ ಈ ಒಂದು ನಿರ್ಧಾರವನ್ನ ನಾವು ಕೈಗೊಂಡಿದ್ದೀವಿ. ಸರ್ ಗ್ರೇಡಿಂಗ್ ಬಗ್ಗೆ ಸ್ವಲ್ಪ ಗೈಡ್ಲೈನ್ಸ್ ಕೊಡ್ತಾರೆ. ಅದು ಫಸ್ಟ್ ಇಯರ್ ಪಿ ಯು ಸಿ ಆಧಾರದ ತಗೊಂಡಿದ್ದ, ಸೆಕೆಂಡ್ ಇಯರ್ ಪಿ ಯು ಸಿ ಹೇಗೆ ಸರ್ ಅನ್ವಯ ಮಾಡಿಸ್ತಾರೆ? ಪರ್ಫಾರ್ಮೆನ್ಸ್ ಅದಕ್ಕೋಸ್ಕರ ಯಾರು ಡಿಸ್ಸಾಟಿಸ್ಫೈ ಇದ್ದಾರೆ ಅವ್ರಿಗೆ ಮತ್ತೆ ನಾವು ಸರ್ ಮತ್ತೊಂದು ಪ್ರಮುಖವಾದ ಶೂನ್ಯ ಗೊತ್ತು. ಇದನ್ನ ನಾವು ಯಾರು ಕೂಡ ಸ್ಯಾಟಿಸ್ಫೈ ಮಾಡಕ್ಕಾಗಲ್ಲೂರ್ತಿ ಭೂಸ್ತೀನಿ ಏನ್ ಯೋಜನೆ ಅವ್ರ ಜೊತೆ ನಾನು ಮಾತಾಡ್ತೇನೆ ಇಂಗ್ಲಿಷ್ ಅಲ್ಲಿ ಕನ್ನಡ ಸಮಾನ. ಓಕೆ ಸರ್,
ಈಗ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸುಮಾರು 8,75,000 ಜಾಸ್ತಿ ಜನ ಈ ವರ್ಷ ಅಪಿಯರ್ ಮಾಡ್ತಾ ಇದ್ದಾರೆ. ಅನೇಕ ಚಾನೆಲ್ಗಳಲ್ಲಿ ಸರ್ವೆ ಮಾಡಿದ್ರು ಕೂಡ ನೋಡಿದ್ದೀನಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ನಮಗೆ ಪರೀಕ್ಷೆ ಬೇಕು ಅಂತ ಹೇಳಿರೋದು ಇದೆಲ್ಲ ಬರ್ತಾ ಇದೆ. ಬೇಡ ಅನ್ನೋದು ಎಸ್ಎಸ್ಎಲ್ಸಿ ಪರೀಕ್ಷೆನಲ್ಲಿ ನಾವು ಪರೀಕ್ಷೆ ಇಲ್ಲದೆ ಅವರ ಪರಿಣಾಮ ಮಟ್ಟ ಯಾವುದೋ ಒಂದು ನಿರ್ಧಾರ ಅನ್ನೋದು ಬಹಳ ಕಷ್ಟ ಆಗ್ತದೆ. ಕಳೆದ ವರ್ಷ 9th ಎಕ್ಸಾಮ್ ನಾವು ಮಾಡಲಿಲ್ಲ. ಸಿಬಿಎಸ್ಇಗೆ ರಾಜ್ಯ ಸಿಲೆಬಸ್ಗೆ ಒಂದು ವ್ಯತ್ಯಾಸ ಅಂತಂದ್ರೆ ಅಲ್ಲಿ ಪೀರಿಯಾಡಿಕಲ್ ಇವ್ಯಾಲ್ಯುಯೇಷನ್ ನಡೀತಾ ಇರ್ತದೆ, 3 ತಿಂಗಳು ಒಂದ್ಸಲ ಇವ್ಯಾಲ್ಯುಯೇಷನ್ ನಡೀತಾ ಇರ್ತದೆ. ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ. ಕೊನೆ ಪಕ್ಷ ಈ ವರ್ಷದಿಂದ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅನ್ನೋದನ್ನು ಕೂಡ ತೀರ್ಮಾನ ತಗೊಂಡಿದ್ದೀವಿ. ಸೊ ಯೋಚನೆ ಅದೊಂದು ಮಾನದಂಡ ಇಲ್ಲೇ ಇರೋದ್ರಿಂದ ನಾವು ಬಹಳಷ್ಟು ಚರ್ಚೆ ಮಾಡಿದ್ರು. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಒಂದು ಸಭೆ ಕರೆದ್ರು, ಹಿರಿಯ ಸಚಿವರು ರಾಜ್ಯದ ಹಿರಿಯ ಅಧಿಕಾರಿಗಳು ಎಲ್ಲ ಜೊತೆ ನಾವು ಕುಟುಂಬ ಚರ್ಚೆ ಮಾಡಿ ಒಂದು ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ಎರಡು ಎಕ್ಸಾಮ್ ಮಾಡ್ತೀವಿ, ಒಂದು ಕೋರ್ ಸಬ್ಜೆಕ್ಟ್ಸ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಸೋಷಿಯಲ್ ಸೈನ್ಸ್ ಈ ಮೂರು ಸೇರಿದಂಗೆ ಒಂದು ಪೇಪರ್. ಸೈನ್ಸ್ ಮ್ಯಾಥ್ಸ್ ಸೋಷಿಯಲ್ ಸೈನ್ಸ್ ವಿಜ್ಞಾನ ಗಣಿತ ಸಮಾಜ ವಿಜ್ಞಾನ ಈ ಮೂರು ಸೇರಿಸಿ ಒಂದು ಪೇಪರ್ ಕ್ವಶನ್ ಪೇಪರ್ ಇರ್ತದೆ. ಮಲ್ಟಿ ಚಾಯ್ಸ್ ಕ್ವಶನ್ಸ್ ಇರ್ತದೆ, ಎಂಸಿಕ್ಯೂ. ಪ್ರತಿ ಕ್ವಶನ್ಗೆ 4 ಅಥವಾ 5 ಆನ್ಸರ್ಸ್ ಇರ್ತದೆ, ಅವರು ಅದನ್ನ ಆಯ್ಕೆ ಮಾಡೋದು. ಪ್ರಶ್ನೆಗಳು ಸರಳವಾಗಿರುತ್ತದೆ, ಪ್ರಶ್ನೆಗಳು ನೇರವಾಗಿರುತ್ತದೆ. ಇನ್ನೊಂದು ಲ್ಯಾಂಗ್ವೇಜಸ್, ಫಸ್ಟ್ ಸೆಕೆಂಡ್ ಥರ್ಡ್ ಲ್ಯಾಂಗ್ವೇಜಸ್ ಇದೆ. ಈ ಪರೀಕ್ಷೆಯಲ್ಲಿ ಕೂಡ ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿಕೊಳ್ಳೋದು, ನಾವು ಯಾರನ್ನು ಕೂಡ ಫೇಲ್ ಮಾಡೋಕ್ಕೋಸ್ಕರ ಎಕ್ಸಾಮ್ ಮಾಡ್ತಾ ಇಲ್ಲ. ಅವರು ಮುಂದೆ ಸೈನ್ಸ್ ಸ್ಟ್ರೀಮ್ ತಗೋಬೇಕ, ಕಾಮರ್ಸ್ ತಗೋಬೇಕ, ಆರ್ಟ್ಸ್ ತಗೋಬೇಕ, ಅವರು ನಿಶ್ಚಯ ಮಾಡೋದಕ್ಕೆ ಅನುಕೂಲ ಆಗ್ಬೇಕು ನಾವು ಮಾಡ್ತಾ ಇದ್ದೀವಿ. ಸೊ ಯಾರನ್ನು ಕೂಡ ನಪಾಸು ಮಾಡುವ ಒಂದು ಕಾರ್ಯ ನಮ್ಮಲ್ಲಿ ನಡೆಯುವುದಿಲ್ಲ. ಇಲ್ಲೂ ಕೂಡ ಗ್ರೇಡೇಷನ್ಸ್ ಮಾಡ್ತೀವಿ, ಎ ಪ್ಲಸ್ ಅಂತ ಮಾಡ್ತೀವಿ, ಎ ಅಂತ ಮಾಡ್ತೀವಿ. ಅದಕ್ಕೆ ಅವರು ಗೈಡೆನ್ಸ್ ಇಶ್ಯೂ ಮಾಡ್ತಾರೆ. ಎಸ್ಎಸ್ ಎಷ್ಟು ಮಾರ್ಕ್ಸ್ ಬಂದ್ರೆ ಎ ಪ್ಲಸ್ ಅಂತ, ಎಷ್ಟು ಮಾರ್ಕ್ಸ್ ಬಂದ್ರೆ ಎ, ಅದು ಡೀಟೇಲ್ ಗೈಡ್ಲೈನ್ಸ್ ವಿಲ್ ಬಿ ಇಶ್ಯೂಡ್ ಬೈ ದ ಎಸ್ಎಸ್ಎಲ್ಸಿ ಬೋರ್ಡ್. ಸೊ ಎಸ್ಎಸ್ಎಲ್ಸಿ ನಲ್ಲೂ ಕೂಡ ಈ ವರ್ಷ ಪೂರಕ ಪರೀಕ್ಷೆ ಇರೋದಿಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಯಾವುದೋ ಕೋವಿಡ್ ಕಾರಣದಿಂದ ನಾವು ನಡೆಸುವ ಪರೀಕ್ಷೆಯಲ್ಲಿ ನಾವು ಪರೀಕ್ಷೆಯನ್ನ ಸರ್ವೇ ಸಾಮಾನ್ಯ ಜುಲೈ ಮೂರನೇ ವಾರ ಆರೋಗ್ಯ ಇಲಾಖೆ ಹತ್ರ ನಾವು ಕೇಳಿದ್ದೀವಿ ಪರಿಸ್ಥಿತಿ ಹೇಗಿರ್ತದೆ ಅಂತ. ಅವರು ಕೊಟ್ಟ
ಒಂದು ಮಾರ್ಗದರ್ಶನದಲ್ಲಿ ಜುಲೈ ಮೂರನೇ ವಾರ ಅಂತ ತೀರ್ಮಾನ ಮಾಡಿದ್ದೀವಿ. ದಿನಾಂಕವನ್ನ ಪರೀಕ್ಷೆಗೆ ಸುಮಾರು 20 ದಿವಸ ಮುಂಚೆ ನಾವು ಅದನ್ನ ಪ್ರಕಟಿಸ್ತೀವಿ. ಸೊ ಯಾರಾದರೂ ಕೂಡ ಕೋವಿಡ್ ಕಾರಣದಿಂದ ಅವ್ರ ಮನೆಯಲ್ಲೇ ಏನಾದರೂ ಕೋವಿಡ್ ದುರಂತ ಆಗಿದ್ರೆ ಅವರು ಪರೀಕ್ಷೆಗೆ ಕೂತ್ಕೋಬೇಕು ಅಂತ ನಿಶ್ಚಯ ಮಾಡಿದ್ರೆ ಅವ್ರಿಗೆ ಮತ್ತೊಂದು ಅವಕಾಶ ಅವ್ರಿಗೆ ಕೊಡ್ತೀವಿ. ಅವ್ರನ್ನ ಫ್ರೆಷರ್ಸ್ ಅಂತ ತೀರ್ಮಾನ ಮಾಡ್ತೀವಿ. ಪೋಸ್ಟ್ ಮಾಡಿದ್ರು ನಿಮ್ಗೆ ಹೇಳ ಬರ್ತೀನಿ. ಮತ್ತೆ SSLC ಸೆಂಟರ್ಸ್ ನಾವು ಕಳೆದ ವರ್ಷ 3,000 ಸೆಂಟರ್ಸ್ ಮಾಡಿದ್ರು ಇಡೀ ರಾಜ್ಯದಲ್ಲಿ. ಈ ವರ್ಷ 6,000 ಹೆಚ್ಚು ಸೆಂಟರ್ಸ್ ನ ನಾವು ಮಾಡ್ತೀವಿ. More than 6,000, more than double. ಹೋದ ಸಲ ನಾವು ಒಂದು ಕೊಠಡಿಗೆ 18-22 ಜನ ಕೊಡಿಸ್ತಾ ಇದ್ವಿ. ಈ ಸಲ ಕೇವಲ 10-12 ಜನ ನಾವು ಕೊಡಿಸ್ತೀವಿ. ಒಂದು ಡೆಸ್ಕ್ ಅಲ್ಲಿ ಒಂದು ಮಗು ಮಾತ್ರ ಕೂತ್ಕೊಳ್ಳಂಗೆ ಕಡ್ಡಾಯಗಳಿಗೆ 6 ಅಡಿ ಅಂತರ ಇರೋ ಹಾಗೆ, ಮತ್ತೆ ಎಲ್ಲ ಮಕ್ಕಳಿಗೂ ಕೂಡ M95 ಮಾಸ್ಕ್ ಅದನ್ನು ಕೂಡ ಕೊಡುವ ವ್ಯವಸ್ಥೆ ಯೋಚನೆ ಮಾಡಿದ್ವಿ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ ಕಳೆದ ವರ್ಷ ನಾವು ಮಾಡಿದ SOP ಅದನ್ನ ಎಲ್ಲರೂ ಕೂಡ ಮೆಚ್ಚಿ ಅನುಮೋದನೆ ಮಾಡಿದ್ವಿ. ಕರ್ನಾಟಕದ ಹೈಕೋರ್ಟ್ ಇರ್ಬೋದು, ಅಲ್ಲಿನ ಸುಪ್ರೀಂ ಕೋರ್ಟ್ ಇರ್ಬೋದು, ಇವತ್ತು ಇನ್ನಷ್ಟು ಸುಧಾರಿತ SOP ನ ಕೊಡಲಿಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆ ನಡೆಸ್ತಾ ಇದೆ. ಅದನ್ನು ಕೂಡ ನಮ್ಮ ಜೊತೆ SOP ಬಂದ್ಮೇಲೆ ಹಂಚಿಕೊಳ್ತೀವಿ. ಜೊತೆಗೆ ಮಕ್ಕಳಿಗೆ ನಾವು ಯಾವ ರೀತಿ ಪರೀಕ್ಷೆ ಇರುತ್ತೆ ಅನ್ನೋದಕ್ಕೋಸ್ಕರ ಮಾಡಕ್ ಕ್ವಶನ್ ಪೇಪರ್ನ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ ಹಾಕ್ತೀವಿ. ನಮ್ಮ DVPA ಮತ್ತೆ BO ಮುಖಾಂತರ ಎಲ್ಲ ಶಾಲೆಗಳು ಕೂಡ ತಲುಪಿಸ್ತೀವಿ. ಈಗಾಗಲೇ ಅನೇಕ ನಮ್ಮ BO ವಾಟ್ಸ್ಆಪ್ ಮುಖಾಂತರ ಮಲ್ಟಿ ಚಾಯ್ಸ್ ಎಕ್ಸಾಮ್ ಪ್ರತಿ ವಾರ ಪ್ರತಿ 10 ದಿವಸ ಅವರು ಮಾಡ್ತಾ ಇರೋದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಸೊ SSLC ಪರೀಕ್ಷೆಯಲ್ಲೂ ಕೂಡ ಯಾರನ್ನು ನಫಾಸು ಮಾಡುವುದಿಲ್ಲ. ವಿ ವಿಲ್ ಡಿಸೈಡ್ ದ ಗ್ರೇಡ್ ಮಿನಿಸ್ಟರ್. ಅವರು ಅದರಿಂದ ಅವ್ರಿಗೆ ಫ್ಯೂಚರ್ಗೆ ಒಂದು ಇದು ಬರ್ತದೆ ಯಾವ ಸ್ಟ್ರೀಮ್ ಹೋಗ್ಬೇಕು ಅಂತ. ಇಷ್ಟು ನಾವು ಯೋಚನೆಯನ್ನ ಮಾಡಿದ್ದೀವಿ. ಮತ್ತೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ನಾವೇನ್ ಮಾಡ್ತೀವಿ, ಅದೊಂದು ಪ್ರತಿ ವಿಷಯಕ್ಕೆ 40 ಮಾರ್ಕ್ಸ್ ಇರ್ತದೆ. ಅಂದ್ರೆ ಒಂದು ಕ್ವಶನ್ ಪೇಪರ್ ಅಂತಂದ್ರೆ 40x3 120 ಮಾರ್ಕ್ಸ್. ಈಗ ಮಲ್ಟಿ ಚಾಯ್ಸ್ ಕ್ವಶನ್ ಪೇಪರ್ ಅಲ್ಲಿ 3 ಸಬ್ಜೆಕ್ಟ್ಗಳಿರ್ತದೆ. ಆದಾಯದಲ್ಲಿ ಸೈನ್ಸ್, ಸೋಷಿಯಲ್ ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್. ಈಚ್ ಸಬ್ಜೆಕ್ಟ್ 40 ಮಾರ್ಕ್ಸ್ ಇರ್ತದೆ, ಒಟ್ಟು 120 ಮಾರ್ಕ್ಸ್. ಸುಮಾರು 3 ಗಂಟೆಗಳ ಅವಧಿಯ ಪರೀಕ್ಷೆ. ಯಾರು ಕೂಡ ಒತ್ತಡವನ್ನು ಇರುವುದಿಲ್ಲ, ಯಾರು ಕೂಡ ಆತಂಕವನ್ನು ಕೊಡಲಾಗಿಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, ಪ್ರಶ್ನೆಗಳು ಸರಳವಾಗಿರುತ್ತದೆ, ನೇರವಾಗಿರುತ್ತದೆ. ಸಾಮಾನ್ಯವಾಗಿ ನಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಂಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ, ಈ ಬಾರಿ ನೇರವಾದ ಕ್ವಶನ್ಸ್ ಕೇಳ್ತಿದ್ದವರು. ಮತ್ತೆ ಎಲ್ಲ ಮಕ್ಕಳಿಗೂ ಕೂಡ ನಾವು ಆತ್ಮಸ್ಥೈರ್ಯ ತುಂಬಬೇಕು. ಇದು ಕೇವಲ ನಿಮ್ಮ ಕಲಿಕೆಯಲ್ಲ, ನಮ್ಮ ಶಿಕ್ಷಕರು ಕೂಡ
ಯಾವ ರೀತಿ ಕಲಿಸಿದೆ ಅಂತ ನಮಗೂ ಕೂಡ ಒಂದು ಫೀಲ್ಡ್ ಬ್ಯಾಕ್ ಸಿಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇಷ್ಟು ಒಂದು ಡಿಸಿಷನ್ಸ್ ನ ನಾವು ತಗೊಂಡಿದ್ದೀವಿ. ಮೂರು ವಿಷಯಕ್ಕೆ 40 ಮಾರ್ಕ್ಸ್ ಗೆ 120 ಆಯ್ತು. ಇನ್ನ ಎರಡು ಸತಿಗಳನ್ನ ನಾವು ವಿಷಯ ಮಾಡಿದೀವಿ. ಎಕ್ಸಾಮಿನೇಷನ್ ಇನ್ವಿಜಿಲೇಟ್ ಆಗಿ ಯಾರ್ಯಾರು ಟೀಚರ್ಸ್ ಬರ್ತಾರೆ ಅವರೆಲ್ಲರೂ ಕೂಡ ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ದಕ್ಕೆ ವ್ಯವಸ್ಥೆ ಮಾಡಿ. ಓನ್ಲಿ ವ್ಯಾಕ್ಸಿನೇಟೆಡ್ teachers will become invigilators for our examination. ಜೊತೆಗೆ ಕಳೆದ ವರ್ಷವೂ ನಾವು ಮಾಡಿದ್ವು, ಅನೇಕ ಮಕ್ಕಳು ವಲಸೆ ಹೋಗಿದ್ದಾರೆ ಅಥವಾ ಹಾಸ್ಟೆಲ್ ಇದ್ದ ಮಕ್ಕಳು ತಮ್ಮ ಸ್ವಂತ ಊರಿಗೆ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಮನೆಯ ಸಮೀಪ ಇರುವ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡ್ತೀವಿ. ಅವರು ನಾವೊಂದು ಹೇಳ್ತೀವಿ ಯಾವತ್ತು ಯಾವತ್ತು ಒಳಗಡೆ ಒಂದು ಆಯ್ಕೆ ತಿಳಿಸ್ಬೇಕು ಅಂತ ಅದನ್ನು ಕೂಡ ಪಬ್ಲಿಸೈಸ್ ಮಾಡ್ತೀವಿ. ಕಳೆದ ವರ್ಷ ಸುಮಾರು 16,000 ಮಕ್ಕಳು 16,000 ಮಕ್ಕಳು ನಮ್ಮ ಈ ಒಂದು ಯೋಜನೆಯ ಕಾರ್ಯದ ಒಂದು ಲಾಭ ತಗೊಂಡು ಅವರವರ ಊರಲ್ಲೇ ಅವರವರ ಶಾಲೆ ಮನೆ ಹತ್ತಿರ ಶಾಲೆಯಲ್ಲೇ ದೊರೆಯಲಿ. ಸೊ ಈ ವರ್ಷ ಆ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅನ್ಕೋತೀವಿ ನಾನು. ಸೊ ಇಷ್ಟು ನಾವು ನಿರ್ಧಾರಗಳನ್ನ ಕೈಗೊಂಡು SSLC ಆ ಎರಡು ದಿವಸದ ಪರೀಕ್ಷೆಯ ದಿನಾಂಕವನ್ನ ಆರೋಗ್ಯ ಇಲಾಖೆಯ ಸಹಮತಿಯೊಂದಿಗೆ ಸುಮಾರು 20 ದಿವಸ ಮುಂಚೆ ನಾವು ಪ್ರಕಟಿಸ್ತೀವಿ. ಈಗ ಸೆಕೆಂಡ್ PUC ಫಸ್ಟ್ PUC ಯಾವ ರೀತಿ ಮಾನದಂಡ ಅಂತ ಒಂದು ಪ್ರಶ್ನೆ ಬಂತು. ನಮ್ಮ ಹತ್ರ ಈಗ ಆ ಮಾನದಂಡ ಬಿಟ್ರೆ ಬೇರೆ ಯಾವುದು ಕೂಡ ಮಾನದಂಡ ಇಲ್ಲ. ಅದ್ ಬೇಡವಾದ್ರೆ ಸೆಕೆಂಡ್ PUC ಪರೀಕ್ಷೆ ಮಾಡಬಾರ್ದು. ನಾವು ಲೆಕ್ಕ ಹಾಕೋದು ಮಿನಿಮಮ್ 12 ದಿವಸ ನಾವು ಪರೀಕ್ಷೆ ಮಾಡಬೇಕಾಗ್ತದೆ. ಸೊ ಈ ಹಂತದಲ್ಲಿ ನಾವು ಯೋಚನೆ ಮಾಡಿ ಅದಕ್ಕೋಸ್ಕರ ಅವರಿಗೆ ಒಂದು ಆಫರ್ ಕೊಡ್ತಾ ಇರೋದು ಸಿದ್ದಪ್ಪ ಸ್ಯಾಟಿಸ್ಫೈ. ಅವರ ಸಂಖ್ಯೆನ ನಾವು ನೋಡಿಕೊಂಡು ಅವ್ರಿಗೋಸ್ಕರ ಯಾವ ಪರೀಕ್ಷೆ ಇದರಲ್ಲಿ ಬಹಳಷ್ಟು ಜನ ನನಗನ್ಸೋದು ಡಿಸ್ಸಾಟಿಸ್ಫ್ಯಾಕ್ಷನ್ ತೋರಿಸೋದು ಸಹಿಸೋದು ಮಾತ್ರ. ಅಂಡ್ ಅದು ಸಬ್ಜೆಕ್ಟ್ ಸೀಟಿಗೆ ತೊಂದರೆ ಆಗುತ್ತಿಲ್ಲ, ಸೀಟಿಗೆ ಒಂದು ಕ್ವಾಲಿಫಿಕೇಶನ್ ಅಷ್ಟೇ ಕರೆಕ್ಟ್ 50%. ಸೊ ಅದಕ್ಕೋಸ್ಕರ ಇನ್ನ ಕಾಮರ್ಸ್ ಅವರು ಸ್ವಲ್ಪ ಬರ್ಬೋದು ಇಲ್ಲಿ. ಸೊ ಆತರ ಯಾರಾದರೂ ಕೂಡ ನಮಗೆ ನನ್ನ ಅರ್ಹತೆಗಿಂತ ಕಡಿಮೆ ಆಗಿದೆ ಅಂತ ಅನಿಸುತ್ತೆ ಅವರು ನಮ್ಮ ಇಲಾಖೆನ ಆಫ್ಟರ್ ಆಲ್ ದಿಸ್ ಅನೌನ್ಸ್ಮೆಂಟ್ ನಾವು ಟೇಕೆ ಸರ್ ಆ ರೀತಿ ಮಾಡಲಿಕ್ಕೆ. ಮತ್ತೆ ಜುಲೈ ಕೊನೆಯ ಭಾಗಕ್ಕೆ ಇದರ ಆಗಸ್ಟ್ ಮೊದಲನೇ ವಾರ ಒಳಗಡೆ SSLC ಪರೀಕ್ಷೆಯ ಫಲಿತಾಂಶವನ್ನ ನಾವು ಪ್ರಕಟಿಸ್ತೀವಿ. SSLC ಪರೀಕ್ಷೆಯ ಫಲಿತಾಂಶವನ್ನ ಜುಲೈ ಕೊನೆಯ ಭಾಗ ಆಗಸ್ಟ್ ಮೊದಲನೇ ವಾರದಲ್ಲಿ ನಾವು ಪ್ರಕಟಿಸ್ತೀವಿ. ಮತ್ತೆ SSLC PUC ನಾವೇನು ಈ ರೀತಿ ಫಸ್ಟ್ PUC ಆಧಾರದ ಮೇಲೆ ನಮಗೆ ಇನ್ನೊಂದು ಸಲಹೆ ಬಂದಿದೆ, ಫಸ್ಟ್ PUC ಒಂದು ವೇಟೇಜ್ ಕೊಡಬೇಕು, SSLC ಮಾಸ್ಕೊಂಡಷ್ಟು ವೇಟೇಜ್ ಕೊಡಬೇಕು ಅಂತ ಅದನ್ನು ಯೋಚನೆ ಮಾಡಿಲ್ಲ ನಾವು. ಸೊ ಅದೊಂದು ನಾವೊಂದು ಪಟ್ಟಿನ ಸೆಕೆಂಡ್ PUC ಗ್ರಾಡ್ಯುಯೇಷನ್ ಅನ್ನ ಇವತ್ತು ನಾವು ಜೂನ್ 4th ಅಲ್ಲಿ ಇದೀವಿ ನಾವು. ಐ ಥಿಂಕ್ ಬೈ June 25th to June 30th ವಿಲ್ ಕಮ್ ಔಟ್ ವಿತ್ ದ ಲಿಸ್ಟ್ ಗ್ರಾಜುಯೇಷನ್ ಲಿಸ್ಟ್ ಆಫ್ ಆಲ್ ದ ಸ್ಟೂಡೆಂಟ್ಸ್. ಆಗ ನಮ್ಗೆ ಒಂದು ಅನುಭವ ಗೊತ್ತಾಗುತ್ತೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ದಿಸ್ ಗ್ರಾಜುಯೇಷನ್ ವಿಲ್
satisfy all our students. ಅವರ ಯಾಕಂದ್ರೆ ಅವರ ಭವಿಷ್ಯ ಕೂಡ ನಮ್ಮ ಅಷ್ಟೇ ಮುಖ್ಯ ಇದೆ. ಯಾವುದೋ ಒಂದು ಕಾರಣಕ್ಕೋಸ್ಕರ ಸಮಾಜ ಒಳ್ಳೆ ಡಾಕ್ಟರ್ ಕರ್ಕೋಬಾರ್ದು, ಸಮಾಜ ಒಳ್ಳೆ ಇಂಜಿನಿಯರ್ ಕರ್ಕೋಬಾರ್ದು, ಸಮಾಜ ಒಳ್ಳೆ ಅಗ್ರಿಕಲ್ಚರ್ ಸೈಂಟಿಸ್ಟ್ ಕೂಡ ಕರ್ಕೋಬಾರ್ದು. ಸೊ ಇದನ್ನ ನಾವು ಈ ಟ್ರೈ ಮ್ಯಾಕ್ಸಿಮಮ್ ಆ ಪ್ರದೇಶ ಮಾಡೋದನ್ನೆಲ್ಲ ನೋಟ್ ಮಾಡಿ. ಸೊ ನನ್ಗನ್ಸುತ್ತೆ ಇವತ್ತಿನ ಪರಿಸ್ಥಿತಿನಲ್ಲಿ ಇದು ಅತ್ಯುತ್ತಮ ಅಂದಿದ್ರು ಕೂಡ ಇದು ಸೂಕ್ತ ನಮಗಿರುವ ಇತಿ ಬಿದ್ದಿನಲ್ಲಿ. ಗ್ರಾಜುಯೇಷನ್ ಮಾಡೋದು ಯಾರು ಅದು ಪರಿಸ್ಥಿತಿ ತಗೋಬೇಕಾದ್ರೆ ಕಾಲೇಜಿನ ಎದುರು ಪರಿಗಣನೆ ತಗೋತೀರ ಅಥವಾ ಇಲಾಖೆ ಇದ್ದರೆ ಇಲಾಖೆ ಅಂದ್ರೆ ನಾವು ಮಾಡ್ತೀವಿ. ಯಾಕಂದ್ರೆ ಫಸ್ಟ್ ಪಿ ಯು ಸಿ ಆಗಲೇ ರಿಸಲ್ಟ್ ಬಂದ್ಬಿಟ್ಟಿದೆ. ನಮ್ಮ ಹತ್ರನೂ ಕೂಡ ಎಲ್ಲ ಮಾರ್ಕ್ಸ್ ಇದನ್ನು ಕೂಡ ಇದೆ. ಈಗ ಬಂಗಲಿ ವಿಲ್ ಡಿಸೈಡ್ ಗ್ರಾಜುಯೇಷನ್ಸ್ ಏನೇನು ಅಂತ. ನಾಲ್ಕೈದು ದಿವಸದಲ್ಲಿ ಆ ಗ್ರಾಜುಯೇಷನ್ಸ್ ಗೈಡ್ ಲೈನ್ಸ್ ನಾವು ಯಾವ ರೀತಿ ಯಾವ ಆಧಾರದ ಮಾಡ್ತಿರೋದ್ರಿಂದ ಪಿ ಯು ಸಿ ಮಂಡಳಿ ಮತ್ತೆ ಎಸ್ ಎಲ್ ಸಿ ಮಂಡಳಿ ಇಬ್ರು ಕೂಡ ಪ್ರಕಟಿಸ್ತಾರೆ. ಈಗ ನಾವು ಅವ್ರ ಬಗ್ಗೆ ಅದೊಂದು ಟಿಕ್ಲಿಸ್ಟ್ ಪ್ರಶ್ನೆ ಅದು, ವೆರಿ ಟಿಕ್ಲಿಸ್ಟ್ ಪ್ರಶ್ನೆ ಅದು. ಅವ್ರಿಗೆ ಅವ್ರಿಗೋಸ್ಕರ ಒಂದು ಎಕ್ಸಾಮ್ ಮಾಡ್ಬೇಕಾ ನಾವು ಈ ಪೂರಕ ಪರೀಕ್ಷೆ ಅಂತ ಈಗ ಎಸ್ ಎಲ್ ಸಿ ನಲ್ಲಿ. ಸೊ ಅದಕ್ಕೋಸ್ಕರ ಇವ್ರ ಬಗ್ಗೆನೋ ನಾವು ಯಾರು ಕೋವಿಡ್ ಅಫೆಕ್ಟೆಡ್ ಇದ್ದಾರೆ ಅವರೇನೋ ಪರಿವಾರ ಮಾಡಬೇಕಾ ಅದನ್ನ ಯೋಚಿಸ್ಬಿಟ್ಟು ಒಂದೆರಡು ದಿವಸ ಪ್ರಕರಣ ಮಾಡ್ತಾರೆ. ಸರ್, ಈಗ ಗ್ರಾಮೀಣ ಭಾಗದಲ್ಲಿ ಸೋಂಕು ಜಾಸ್ತಿ ಇದೆ ಅಂತ ಬೆಂಗಳೂರಿಗೆ ಬರ್ತಿದ್ದಾರೆ, ಸೊ ಅವ್ರಿಗೆ ಯಾವ ರೀತಿ ಪರೀಕ್ಷೆ ಸರ್ 10th ಎಕ್ಸಾಮ್? ಈಗ ಒಂದು ನಮ್ಮೆಲ್ಲರಿಗೂ ಕೂಡ ವಿಶ್ವಾಸ ಇಲ್ಲಿ ನಾವು ಜುಲೈ ನಾವು ಇವತ್ತಿನ ಆಧಾರದ ಮೇಲೆ ಅಂದಿನ ಪರಿಸ್ಥಿತಿನ ಅಸೆಸ್ ಮಾಡ್ತಾರೆ. ನಮ್ಮ ಕೋವಿಡ್ ನಿಯಂತ್ರಣ ಕೇವಲ ಶಿಕ್ಷಣ ಇಲಾಖೆ ಇದೆ, ಇಡೀ ರಾಜ್ಯದ ಎಲ್ಲ ಇಲಾಖೆ ಜವಾಬ್ದಾರಿಗಳು ಇದೆ. ಅಂದ್ರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಮಾಡ್ತಾ ಇದೀವಿ. ಅಂದ್ರೆ ನಾವು ನೋಡ್ತಾ ಇದೀವಿ ಆ ಇಳಿಕೆ ಆಗ್ತಾ ಇದೆ. ಮರಣ ಪ್ರಮಾಣ ಮಾತ್ರ ಸ್ವಲ್ಪ ನಮಗೆ ಸಮಸ್ಯೆ ಆಗಿದೆ, ಯಾಕೆ ಇಳಿಕೆ ಆಗ್ತಾ ಇಲ್ಲ ಅಂತ. ಅದಕ್ಕೆ ಕಾರಣ ಕೂಡ ಸ್ಪಷ್ಟ, ನಾನು ಅಂದ್ರೆ ಜಿಲ್ಲೆ ಹೇಳಬೇಕು ಅಂತಂದ್ರೆ ಕೊನೆಯ ಕಲಿಕೆಗೆ ಒಂದು ಆಸ್ಪತ್ರೆ ಸೇರ್ತಾರೆ, ಸ್ಯಾಚುರೇಷನ್ ಪೂರ್ತಿ ಬಿದ್ದೋಗ ಆಸ್ಪತ್ರೆ ಸೇರ್ತಾರೆ. ಸೇಮ್ ಇದೆ ಸಿಚುವೇಶನ್ ಇನ್ ದಾವಣಗೆರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ವಾತಾವರಣ ಹಿನ್ನೆಲೆಯಲ್ಲಿ ಮುಂದೆ ಎಷ್ಟು ಮಾಡಬೇಕು ಅವ್ರಿಗೆ ನಾವು ಕ್ರಮೇಣ ಆರೋಗ್ಯ ಇಲಾಖೆಯ ಸಲಹಾ ಸಮಿತಿಯ ಸಲಹೆ ತಗೊಂಡು ಮಾಡ್ತೀವಿ. ಸರ್, ಪಿ ಯು ಸಿ ಫಲಿತಾಂಶ ಕೊಡುವ ವಿಚಾರದಲ್ಲಿ ಈಗ ಬಹುತೇಕ ಕಾಲೇಜಿನಲ್ಲಿ ಶೂನ್ಯ ಫಲಿತಾಂಶ ಪಡ್ಕೊಂಡಿದ್ದಾರೆ. ಆ ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಫಲಿತಾಂಶ ನೀವು ಹೇಗೆ ಡಿಕ್ಲೇರ್ ಮಾಡ್ತೀರಾ? ನಮ್ಮ ಹತ್ರ ಸ್ಯಾಟ್ಸ್ ಅಲ್ಲಿ ಎಲ್ಲಾ ಕಾಲೇಜುಗಳ ಎಲ್ಲಾ ಜಿಲ್ಲೆಗಳ ಎಲ್ಲಾ ಕಾಲೇಜುಗಳ ಫಲಿತಾಂಶ ಇದೆ. ಓಕೆ, ಆ ಆಧಾರದ ಮೇಲೆ ಮಾಡ್ತೀವಿ. ನನಗೆ ಗೊತ್ತಿರೋ ಪ್ರಕಾರ ಶೂನ್ಯ ಫಲಿತಾಂಶ ಯಾರು ಮಾಡಕ್ ಹೋಗಲ್ಲ. ನೀವೇ ಕೊಟ್ಟಿದ್ದೀರಲ್ಲ ಸರ್ ರಿಸಲ್ಟ್ ಸಂದರ್ಭದಲ್ಲಿ ಕಾಲೇಜ್ ಸೆಕೆಂಡ್ ಪಿ ಯು ಸಿ ಅಲ್ಲಿ ರಿಸಲ್ಟ್ ಸೆಕೆಂಡ್ ಪಿ ಯು ಸಿ ಶೂನ್ಯ ಫಲಿತಾಂಶ ಕೊಟ್ಟಿದ್ದಾರೆ. ಫಸ್ಟ್ ಪಿ ಯು ಸಿ ಅಲ್ಲಿ ರಿಸಲ್ಟ್ ಯಾವ ರೀತಿ ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆ ಆಗಿದೆಯಪ್ಪ ಸರ್? ಇವತ್ತು ಮಾಡಿದ್ದಲ್ಲ, ಇವತ್ತು ನಾವು ಅಸೆಸ್ಮೆಂಟ್ ಮಾಡೋಕ್ಕೋಸ್ಕರ ಪರೀಕ್ಷೆ ಮಾಡಿದ್ದಲ್ಲ, ಒಂದು ವರ್ಷದಿಂದ ಮಾಡಿದ್ರು ಲಾಸ್ಟ್ ಫೆಬ್ರವರಿ. ಮಕ್ಕಳಿಗೆ ಹೆಚ್ಚು ಡೇಂಜರ್ ಬರುತ್ತೆ ಅಂತ ಈಗಾಗಲೇ ತಜ್ಞರೆಲ್ಲ ಹೇಳ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಈ ಜುಲೈ ಲಾಸ್ಟ್ ವೀಕ್ ಈಗಾಗಲೇ ನೀವು ಈಗ ಮತ್ತೆ ಅಪಾಯ ಈ ಪರೀಕ್ಷೆ ನಡಿಬೇಕೋ ನಡಿಬಾರ್ದು ಅನ್ನೋದ್ರ ಬಗ್ಗೆ ತಜ್ಞರ ಅಭಿಪ್ರಾಯ ಎಷ್ಟು ಬಂದಿದೆಯೋ ಅಷ್ಟೇ ತಜ್ಞರ ಅಭಿಪ್ರಾಯ ಮೂರನೇ ಬಗ್ಗೆ ಬಂದಿದೆ. ಕೆಲವರು ಹೇಳ್ತಾರೆ ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ, ಕೆಲವರು ಹೇಳ್ತಾರೆ ಮಕ್ಕಳ ಮೇಲೆ ಅಫೆಕ್ಟ್ ಆಗೋದಿಲ್ಲ ಅಂತ, ಇದು ಬೇರೆ ಬೇರೆ. ಆದ್ರೆ ಪರಿಸ್ಥಿತಿ ಆ ಮಟ್ಟಕ್ಕೆ ಬಂದಾಗ ನಾವು ಪರೀಕ್ಷೆ ನಡೆಸಬೇಕು ಬಗ್ಗೆ ಹೇಳ್ತೇವೆ.
ಎಕ್ಸಾಮ್ ಬೇಸ್ ತಂದು ಕೊಡ್ತೇನೆ, ಯಾರಾದ್ರೂ ಇಷ್ಟ ಆಗಿದ್ರೆ ಎಕ್ಸಾಮ್ ಬರೀಬೋದು ಅಂತ ಹೇಳ್ತಾರೆ. ಇನ್ ಕೇಸ್ ಒಂದು ಮಗು ಕೂಡ ನಾನು ಎಕ್ಸಾಮ್ ಬರೀಬೇಕು ಅನ್ನೋಂತ ನಿರ್ಧಾರ ಮಾಡಿದ್ರೆ ಆ ಒಂದ್ ಮಗು ಕೂಡ ನ್ಯಾಯ ಒದಗಿಸಿ ಕೊಡುವಂತ ಕೆಲಸ ಬೋರ್ಡ್ ಮಾಡುತ್ತಾ ಒಂದು ಮುಂದೆ ಪ್ರಶ್ನೆ. ಎರಡನೇ ಪ್ರಶ್ನೆ, ಈ ವರ್ಷ ಸ್ಪೆಷಲ್ ಆಗಿ ಸೆಕೆಂಡ್ ಪಿ ಸಿ ಮಕ್ಕಳ ಅಂಕಪಟ್ಟಿ ವ್ಯವಸ್ಥೆಗಳು ಹೇಗಿರುತ್ತೆ ಗೊತ್ತಿಲ್ಲ ನನಗೆ. ಮೂರನೇ ಪ್ರಶ್ನೆ, ಈಗ ಪ್ರಥಮ ಪಿಯುಸಿ ಜಿಲ್ಲಾ ಮಟ್ಟದ ಪರೀಕ್ಷೆನ ನಾವು ಮಾನದಂಡ ತಗೋತೀವಿ, ಕೇವಲ ಒಂದೇ ಪರೀಕ್ಷೆ ಮಾನದಂಡವೋ ಸೆಕೆಂಡ್ ಪಿಯುಸಿಗೆ ಅಥವಾ ಬೇರೆ ಯಾವ್ದಾದ್ರು ಮಾನದಂಡಗಳು ಆಡ್ ಆಗುತ್ತಾನೆ? ಇಲ್ಲ, ಈಗಿರೋ ಪೈಕಿ ನಮ್ಮ ಹತ್ರ ಇರೋದು ಖಚಿತವಾದ ನಾವೇನಂದ್ರೆ ಬೇರೆ ಸಂಖ್ಯೆಗಳು ತಗೋಬಹುದು. ಅದು ಬಹಳ ಸಲ ಸಬ್ಜೆಕ್ಟಿವ್ ಆಗುವಂತದ್ದು. ಸಬ್ಜೆಕ್ಟಿವ್ ಆದಾಗ ನಾವು ಅಂಕಗಳನ್ನ ಆಧಾರದ ತಗೊಳಕ್ ಬಹಳ ಕಷ್ಟ. ಇಟ್ ಶುಡ್ ಬಿ ಆಬ್ಜೆಕ್ಟಿವ್. ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಆದಾಗ ರೀಸನಬಲಿ ದಟ್ ಇಸ್ ಅನ್ ಆಬ್ಜೆಕ್ಟಿವ್ ಅಸೆಸ್ಮೆಂಟ್. ನಮ್ಮ ಅನೇಕ ಕಾಲೇಜ್ಗಳಲ್ಲಿ ಮಾಡಿದ್ದು ಅವರು ಏನೋ ಸೆಮಿಸ್ಟರ್ ತರ ಫಸ್ಟ್ ಟರ್ಮ್ನಲ್ಲಿ ಪ್ರಿಪರೇಟರಿ ಮಾಡಿದ್ದು ಅದು ಎಲ್ಲಾ ಕಾಲೇಜಲ್ಲೂ ಕೂಡ ಸಮವಾಗಿ ಲಭ್ಯ ಇಲ್ಲ. ಅದಕ್ಕೋಸ್ಕರ ಅದೇ ನಾನು ಹೇಳಿದಕ್ಕೆ SSLCದು ಕೂಡ ಒಂದು ಸಜೆಷನ್ ಇದೆ, ಒಂದು ವೇಟೇಜ್ ತಗೋಬಹುದು ನೀವು ಅಂತ. ಈಗಿನ ಹಾಗೆ ನಾವು ಡಿಸೈಡ್ ಮಾಡಿರೋದು ಫಸ್ಟ್ PUC ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆ ಇದೆ, ಆದ್ರೆ ಅದಕ್ಕೆ ಒಂದಷ್ಟು ವೇಟೇಜ್ ಕೊಟ್ಟು ನಾವು ಪ್ರವೇಶ. ಸರ್ ಮತ್ತೆ ಹೆಚ್ಚೆಚ್ಚು ಅಂಕಗಳು ಸರ್, ಈಗ ಪೇರೆಂಟ್ಸ್ ಈಗ ರ್ಯಾಂಕಿಂಗ್ ಸಿಸ್ಟಮ್ ಇಲ್ವಲ್ಲ. ಸಚಿವರು ಹೇಳದ ಹಾಗೆ ಕೆಲವು ಸ್ಪಷ್ಟೀಕರಣಗಳನ್ನ ಮಾತ್ರ ಕೊಡ್ತೀನಿ. ಏನಂದ್ರೆ ನಾವು ಕಳೆದ ವರ್ಷ ಕೋವಿಡ್ ಪ್ರಾರಂಭ ಆಗಿದ್ದ ಮುಂಚೆನೆ ಫಸ್ಟ್ PUC ಪರೀಕ್ಷೆ ಮಾಡಿದ್ರು. ಈ ಪರೀಕ್ಷೆಯನ್ನ ನಾವು ಬೋರ್ಡ್ನಿಂದ ಪ್ರಶ್ನೆಗಳನ್ನ ತಯಾರು ಮಾಡಿ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ರು. ಹಾಗಾಗಿ ಆಬ್ಜೆಕ್ಟಿವ್ ಅಸೆಸ್ಮೆಂಟ್ ಅಂತ ಹೇಳಿ ನಮ್ಗೆ ನಂಬಿಕೆ ಇರೋದ್ರಿಂದ ಮತ್ತೆ ಮಾರ್ಕ್ಸ್ಗಳೆಲ್ಲ ನಮ್ಮ ಹತ್ರ ಇದೆ. ಪ್ರತಿ ಮಗುದು ಅಂಕಗಳೇನಿದೆ ಅವುಗಳ ವಿವರ ನಮ್ಮ ಇಲಾಖೆಯಲ್ಲಿರೋದ್ರಿಂದ ಅವುಗಳನ್ನ ನಾವು ಬಳಸ್ಕೊಡ್ತೀವಿ. ಜೊತೆಗೆ ಬೇರೆ ಏನೇನನ್ನ ಬಳಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚಿಂತೆ ನಡೀತಾ ಇದೆ. ಇನ್ನೊಂದು ಕೆಲವು ಒಂದು ಮೂರ್ನಾಲ್ಕು ದಿನಗಳಲ್ಲಿ PUC ಇಲಾಖೆಯಿಂದ ಇದನ್ನ ಪ್ರಕಟ ಮಾಡ್ತಾರೆ. ಆ ಪ್ರಕಾರ ಅಸೆಸ್ಮೆಂಟ್ ಮಾಡ್ತೇವೆ. ಮಾರ್ಕ್ಸ್ ಕಾರ್ಡ್ಗಳು ಏನಿರುತ್ತೆ ಅದರಲ್ಲಿ ರಿಸಲ್ಟ್ ಇರುತ್ತೆ, ಪ್ಲಸ್ ಗ್ರೇಡಿಂಗ್ ಇರುತ್ತೆ. ಈ ಸಲ ನಾವು ಮಾರ್ಕ್ಸ್ಗಳನ್ನ ಎಕ್ಸಾಕ್ಟ್ ಆಗಿ ಕೊಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕಂದ್ರೆ ಮಕ್ಕಳು ಎಷ್ಟು ಪ್ರಶ್ನೆಗೆ ಆನ್ಸರ್ ಮಾಡಿದ್ದಾರೆ, ಎಷ್ಟು ಪ್ರಶ್ನೆಗೆ ಉತ್ತರ ಮಾಡಿದ್ದಾರೆ ಅನ್ನೋದು ಎಕ್ಸಾಕ್ಟ್ ಆಗಿ ನಮಗೂ ಗೊತ್ತಿಲ್ಲ. ಇದೆಲ್ಲ ನಾವು ಒಂದು ಪ್ರೊಜೆಕ್ಷನ್ ಆಧಾರದ ಮೇಲೆ ಮಾಡ್ತಾ ಇದ್ದೀವಿ. ಆ ದಿಕ್ಕಿನಲ್ಲಿ ಎಕ್ಸಾಕ್ಟ್ ನಂಬರ್ಗಳು ಕೊಡೋದಿಲ್ಲ, ಬಟ್ ಗ್ರೇಡಿಂಗ್ ಕೊಡ್ತೀವಿ. ಈಗಾಗಲೇ ಹೇಳಿದಾಗೆ A+ A B C ಈ ರೀತಿ ಗ್ರೇಡಿಂಗ್ ಕೊಡ್ತೀವಿ. ಮತ್ತೆ ತಮ್ಗೆಲ್ಲ ಗೊತ್ತಿದೆ, ಪ್ರಥಮ PUC ಎಲ್ಲ ಮಕ್ಕಳು ಪಾಸ್ ಆಗಿದ್ದಾರೆ. ಯಾರು ಸೆಕೆಂಡ್ PUC ಎಕ್ಸಾಮ್ ಬರೀತಾ ಇದ್ದಾರೆ ಆ ಮಕ್ಕಳೆಲ್ಲ ಕಳೆದ ವರ್ಷ ಪ್ರಥಮ PUC ಪಾಸ್ ಆಗಿದ್ದಾರೆ. ಹಾಗಾಗಿ ಈ ಸಾರಿ ಸೆಕೆಂಡ್ PUC ಪರೀಕ್ಷೆನಲ್ಲಿ ಯಾರು ಫೇಲ್ ಆಗೋ ಸಾಧ್ಯತೆ ಇಲ್ಲ. ಮೂರನೇದಾಗಿ ಇನ್ನೂ ರಿಪೀಟರ್ಸ್ ಇದ್ದಾರೆ ಇದರಲ್ಲಿ, ಮತ್ತೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ಅವ್ರಿಗೆ ನಮಗೆ ಯಾವುದು ಅಸೆಸ್ಮೆಂಟ್ ಇಲ್ಲ. ಹಾಗಾಗಿ ಅವ್ರಿಗೆ ನಾವು ಪರೀಕ್ಷೆನ ಕಂಡಕ್ಟ್ ಮಾಡಬೇಕಾಗುತ್ತೆ. ಅದನ್ನ ಈ ಕೋವಿಡ್ ಸಂಪೂರ್ಣ ನಿಯಂತ್ರಣಕ್ಕೆ ಬಂದ ನಂತರ ನಾವು ಪರೀಕ್ಷೆಯನ್ನ ಮಾಡ್ತೇವೆ. ಆ ಸಂದರ್ಭದಲ್ಲಿ ಈ ನಾವೇನ್ ಪ್ರಕಟ ಮಾಡ್ತೀವಿ ಗ್ರೇಡಿಂಗ್, ಆ ಗ್ರೇಡಿಂಗ್ ತೃಪ್ತಿಕರ ಇಲ್ಲ ಅಂತ ಹೇಳಿದ್ರೆ ಅಂತ ಮಕ್ಕಳು ಕೂಡ ಅವ್ರ ಜೊತೆಗೆ ಪರೀಕ್ಷೆ ಬರೀಬಹುದು. ಆ ಸಂದರ್ಭದಲ್ಲಿ ಎಲ್ಲವನ್ನ ನಾವು ಫಸ್ಟ್ ಅಟೆಂಪ್ಟ್ ಅಂತಂದ್ರೆ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಕೆಲವರು ಆ ಗ್ರೇಡ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಬರಬಹುದು. ಕೆಲವೊಮ್ಮೆ ತಮಗೆ ಗೊತ್ತಿದೆ ಫಸ್ಟ್ PUC ಬಹಳ ಸೀರಿಯಸ್ ಆಗಿ ಬರ್ದಿರಲ್ಲ ಮಕ್ಕಳು, ಸೆಕೆಂಡ್ PUC ಬರ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ. ಹಾಗಾಗಿ ಫಸ್ಟ್ PUC ಮಾರ್ಕ್ಸ್ಗಳಿಗೆ ಸ್ವಲ್ಪ ಅಡಿಷನಲ್ ವೇಟೇಜ್ ಕೊಡಲಿಕ್ಕೂ ಕೂಡ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಪುನರಾವರ್ತಿ ಅಭ್ಯರ್ಥಿಗಳಿಗೆ ಅವರು ಗ್ರೇಡ್ ವ್ಯವಸ್ಥೆ ಮತ್ತೆ ಅವರು ಹಿಂದೆ ಏನಿತ್ತು ಅವರು
ಅಭ್ಯರ್ಥಿಗಳು ಎಕ್ಸಾಮ್ ಬರಲೇಬೇಕು, ಮುಂದಿನ ದಿನಗಳಲ್ಲಿ ಬರಲಿ. ಪ್ರೈವೇಟ್ ಸ್ಟೂಡೆಂಟ್ಸ್, ಪುನರಾವರ್ತಿತ ಅಭ್ಯರ್ಥಿಗಳು, ಮತ್ತೆ ಈ ಗ್ರೇಡ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾರಾದ್ರೂ ಪ್ರಯತ್ನ ಪಡೋದಂದ್ರೆ ಆ ವಿದ್ಯಾರ್ಥಿಗಳು ಈ ಮೂರು ಜನ ಮುಂದಿನ ದಿನಗಳಲ್ಲಿ, ಅಂದ್ರೆ ಕೊರೋನಾ ನಿಯಂತ್ರಣಕ್ಕೆ ಬಂದಿದೆ, ಯಾವುದೂ ತೊಂದರೆ ಇಲ್ಲ ಅಂತ ಕಂಡು ಬಂದ ನಂತರ, ಅದು ಯಾವಾಗ ಅಂತ ನಮಗೂ ಗೊತ್ತಿಲ್ಲ, ಆ ಸಂದರ್ಭದಲ್ಲಿ ಪರೀಕ್ಷೆ ಕಂಪೇರ್ ಆಗುವುದು. ತಮ್ಮಲ್ಲಿ ವಿಶೇಷವಾದ ಮನವಿನ ಮತ್ತೊಂದ್ಸಲ ಮಾಡ್ಕೊಳ್ತೇವೆ. ಮನವಿನಕ್ಕಿಂತ ಮಾಹಿತಿ, ಎಸ್ ಎಸ್ ಎಲ್ ಸಿ ಆಗ್ಬೋದು, ಸೆಕೆಂಡ್ ಪಿ ಯು ಸಿ ಆಗ್ಬೋದು, ಯಾವ ಮಕ್ಕಳು ಕೂಡ ಈ ಪರೀಕ್ಷೆಯಲ್ಲಿ ನಪಾಸ್ ಆಗೋದಿಲ್ಲ. ಅವ್ರು ಏನು ಆತಂಕ ಪಡಬೇಡ. ಅವ್ರ ಪರೀಕ್ಷೆಗೆ ಬಂದಾಗ ಅವರಿಗೆ ಅವ್ರ ಗ್ರೇಡಿಂಗ್ ಗೊತ್ತಾಗ್ತದೆ, ಅವ್ರಿಗೆ ಮುಂದಿನ ಜೀವನಕ್ಕೆ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಮಗು ಸೆಕೆಂಡ್ ಪಿ ಯು ಸಿ ನಾವು ಇದ್ರಲ್ಲಿ ಮಾಡ್ತೀವಿ, ನಾವು ಅದು ಕೂಡ ಎಸ್ ಎಸ್ ಎಲ್ ಸಿ ಮಗು ಆತಂಕದಲ್ಲಿರೋದು, ಅವ್ರ ಪೋಷಕರು ಆತಂಕದಲ್ಲಿರೋದು, ಯಾವುದು ಮಾಡಬೇಡ. ಎಷ್ಟು ಓದಿದಾರ ಅಷ್ಟನ್ನ ನೋಡ್ಲಿ, ಅಷ್ಟನ್ನ ಅಟೆಂಪ್ಟ್ ಮಾಡಲಿ. ನಾವು ಗ್ರೇಡಿಂಗ್ ಕೊಡ್ತೀವಿ ಹೊರತು ಯಾವ ಮಗುನು ಕೂಡ ಎಸ್ ಎಸ್ ಎಲ್ ಸಿ ನಿಲ್ಲಿಸ್ಕೊಳ್ಳೋದಿಲ್ಲ. ಯಾರು ಕೂಡ ಅದರಿಂದ ಏನೋ ನನ್ಗೇನೋ ಜೀವನನೇ ಕಳೆದೋಯ್ತು ಅನ್ನೋ ಸ್ಥಿತಿ ಬರದೇ ಇರೋದು ನಾವು ನೋಡ್ಕೊಡ್ತೀವಿ. ಸರ್, ಎರಡು ಪ್ರಶ್ನೆ ಇದೆ. ಎಸ್ ಎಸ್ ಎಲ್ ಸಿ ಗೆ ಗ್ರೇಡಿಂಗ್ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಈಗ 120 ಎರಡು ಪರೀಕ್ಷೆ, ನನಗೆ 240 ಅಂತ ಅಂಕ ಕೊಡ್ತೀವಿ. ಇವತ್ತು ಅಂಕಪಟ್ಟಿ ಇರದೇ ಇಲ್ಲ ಅಂತ ಮೊದಲನೇ. ಎರಡನೇ, ದ್ವಿತೀಯ ಪಿ ಯು ಸಿ ಹೇಗಿದ್ರು ಗ್ರೇಡಿಂಗ್ ಕೊಟ್ಟಮೇಲೆ ಎಸ್ ಎಸ್ ಎಲ್ ಸಿ ಗ್ರೇಡಿಂಗ್ ಕೊಟ್ಟೆ ಪಾಸ್ ಮಾಡಬಹುದು, ಆತಂಕ ಪಡಬೇಡ ಅಂತ ಹೇಳ್ತೀರಾ? ಪರೀಕ್ಷೆ ಬರೀಬೇಕು. ಮತ್ತೊಂದ್ಸಲ ರಿಪಿಟೇಷನ್ ಮಾಡಿದೆ, ಇಲ್ಲೂ ಕೂಡ ಗ್ರೇಡಿಂಗ್ ಕೊಡ್ತಾ ಇರೋದು ಹೇಳಿದ ಪ್ರಯಾಸ ಕೆಲಸಿಲ್ಲ ಅಂತ ಕಾಣುತ್ತೆ. ಇಲ್ಲೂ ಕೂಡ ಎ ಪ್ಲಸ್ ಎ ಬಿ ಸಿ ಅಂತ ಅದು ವಿವರ ಹೇಳ್ತಾರೆ ಗ್ರೇಡಿಂಗ್ ಕೊಡೋದು. ಈ ಗ್ರೇಡಿಂಗ್ ಕೊಟ್ಟಾಗ ಅವರ ಗ್ರೇಡ್ ಗೊತ್ತಾಗುತ್ತೆ ಹೊರತು ನಾವು ಇನ್ನಷ್ಟು ಎಲ್ಲಿ ಎಕ್ಸಾಮ್ ಪ್ರಶ್ನೆಗಳು ಏನ್ ಬಂದಿದ್ದೀವಿ ಅಂತ ಯಾರನ್ನೂ ಕೂಡ ಈ ಪರೀಕ್ಷೆಗಳಲ್ಲಿ ಫೇಲ್ ಮಾಡೋದಿಲ್ಲ. ಈಗ ಏನು ಆಯುಕ್ತರ ಇಲಾಖೆ ಕಚೇರಿಯಿಂದ ಕೊಟ್ಟಿರೋ ಪ್ರಕಟಣೆ ಪ್ರಕಾರ ಜುಲೈ ಫಸ್ಟ್ ಇಂದ ಅಕಾಡೆಮಿಕ್ ಏನ್ ಪ್ರಾರಂಭ ಆಗುತ್ತೆ ಶಾಲೆಗಳಿಗೆ. ಮೊನ್ನೆ ಆದೇಶದಲ್ಲಿ ಮುಂದಿನ ವರ್ಷ ಅಕಾಡೆಮಿಕ್ ಖಂಡಿಸು ಇಲ್ಲ ಅಂದ್ರೆ ಆನ್ಲೈನ್ ಕ್ಲಾಸಸ್ ಬಾಕಿ ಯಾವ್ದು ಅಡ್ಮಿಷನ್ ಸಂಬಂಧಪಟ್ಟಂಗೆ ಜೂನ್ 15 ಅಡ್ಮಿಷನ್ ಶುರು ಮಾಡ್ಕೊಂಡಿದ್ದೆ. ಈಗಾಗಲೇ ಆದೇಶ ಮುಂದಿನ ಆದೇಶ ಕೊಡಬೇಕು. ಜೂನ್ 15 ಅಡ್ಮಿಷನ್ ಕ್ಲಾಸಸ್ ಜುಲೈ 1 ಗೆ ಹೈಕೋರ್ಟ್ ಮುಂದೆ ಇದೆ, ಹೈಕೋರ್ಟ್ ಮುಂದೆ ಇದೆ, ನಮ್ಗೆ ಅರ್ಲಿ ಹಿರಿಂಗ್ ಪಿಚ್ಚರ್ ಸಿಗುತ್ತೆ. ಝೂಮ್ ಅಲ್ಲಿ ಯಾರ ಇರುವ ನಮ್ಮ ದಯವಿಟ್ಟು ಕೇಳುವ ಪ್ರಶ್ನೆ ಡಿಪಾರ್ಟ್ಮೆಂಟ್ ಕಟ್ ಆಫ್ 99% 98% 0.1% ಸಿಕ್ಕ ಅಡ್ಮಿಷನ್.
Honorable Minister was telling why we are going to conduct SSLC examination. Because we don't have any objective parameter to assess the kids. Okay, whereas in, from the second QC students, we have this first year PU results, which are written by the students in a district level examination, which is more objective. So we can depend on that result. But whereas for the SSLC students, we have not conducted any assessment during the last previous year. Secondly, previous year also we have not conducted exam for the 9th class. So we don't have any dependable assessment to assess this case. That is why instead of just passing and putting all the children into one category, we wanted to provide an opportunity where each student can identify its capability. And her capabilities, which subject is the child is good, accordingly they can continue their higher education. Just to facilitate these things, we are conducting SSLC examination in a modified manner. So that sir, you might say that you have four subjects in the language session, but you have morning session. No, no. You have to do all subjects. ಹಾಗಾಗಿ ನ್ಯೂಸ್ ಪೇಪರ್ಗಳನ್ನ ಎರಡು ದಿನ ಮಾಡ್ತೀವಿ ವಿತ್ ಸಫಿಷಿಯಂಟ್ ಗ್ಯಾಪ್ ಇನ್ ಬಿಟ್ವೀನ್, ಒಂದು ಮೂರ್ ನಾಲ್ಕು ದಿನ ಕನಿಷ್ಠ ಅಂತರ ಕೊಟ್ಟು ಎರಡು ದಿನ ಕಂಡಕ್ಟ್ ಮಾಡ್ತೀವಿ. ಆಡಳಿತ ಸರ್ಕಾರ ಎಲ್ಲರ ಟ್ರೀಟ್ಮೆಂಟ್ ತೆಗೆದುಕೊಳ್ತಾರೆ. ಯಾರು ಸರ್ಕಾರ ಬರ್ತಾ ಇದ್ದಾರೆ ಸರ್ಕಾರದ ಆಸ್ಪತ್ರೆಗಳಿಗೆ ಅಥವಾ ಸರ್ಕಾರ ಸೂಚಿಸಿದ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರೆ, ಅವರೆಲ್ಲರ ವೈದ್ಯಕೀಯ ವೆಚ್ಚ ಸರ್ಕಾರನೇ ಬರುತ್ತಾ ಇದೆ. ಈ ಮಕ್ಕಳ ಎಲ್ಲ ಒಂದು ಯೋಗಕ್ಕೆ ಮೊದಲು ಸರ್ಕಾರ ನೋಡಿಕೊಳ್ಳುತ್ತೆ. ಕಳೆದ ವರ್ಷ ಆರು ದಿವಸ ನಾವು ಪರೀಕ್ಷೆ ಮಾಡಿದ್ವಿ, ಸುಮಾರು 8,30,000 ಮಕ್ಕಳು ಅದಕ್ಕೆ ಅಟೆಂಡ್ ಆಗಿದ್ರು. 8,70,000 ಆರು ದಿವಸ ಅಟೆಂಡ್ ಮಾಡಿದ್ರು ಕೂಡ ರಾಜ್ಯದಲ್ಲಿ ಯಾವುದೇ ರೀತಿ ಮಕ್ಕಳಿಗೆ ತೊಂದರೆ ಆಗಿಲ್ಲ ಅನ್ನೋದು ದಯವಿಟ್ಟು ನೆನಪಿಲ್ಲ. ಆಯ್ತಾ, ನಮ್ಮ ಮಕ್ಕಳು ನಮ್ಮ ನಾಡಿನ ಹಿರಿಯರಿಗಿಂತ ಜಾಸ್ತಿ ಶಿಸ್ತಿನಿಂದ ಕೂಡಿದ್ರು. ಅವ್ರಿಗೆ ಏನ್ ಹೇಳ್ತೀವಿ ಅನ್ನೋ ಎಸ್ಒಪಿ ಅದನ್ನ ಪಾಲನೆ ಮಾಡಿ ಅವರು ಎಕ್ಸಾಮ್ ಅಟೆಂಡ್ ಮಾಡಿದ್ರು. ಇನ್ಫ್ಯಾಕ್ಟ್ ಒಂದು ಎಡಿಟೋರಿಯಲ್ ಬಂತು, SSLC ಮಕ್ಕಳ ನಡತೆ ನಾಡಿನ ಹಿರಿಯರಿಗೆ ಮಾದರಿ. ಸೊ ಲೆಟ್ ಅಸ್ ಹೋಪ್ ಅಂಡ್ ಲೆಟ್ ಅಸ್ ವಿಶ್ ಆಲ್ ದೀಸ್ ಚಿಲ್ಡ್ರನ್ ಗುಡ್ ಹೆಲ್ತ್ ಅಂಡ್ ಗುಡ್ ಫ್ಯೂಚರ್. ಯಾರು ನೆಕ್ಸ್ಟ್? ಯಾರು? ಹಲೋ ಹಲೋ, ಶರಣ್ ಸರ್. ಜಯಂತ್ ಸರ್. ಜಯಂತ್ ಸರ್, ಹೇಳಿ ಸರ್. ಜಯಂತ್ ಸರ್, ಹಲೋ ಹೇಳಿ ಜಯಂತ್ ಸರ್. ಸರ್, ಸೆಕೆಂಡ್ ಪಿ ಯು ಸಿ ಈಗ ಸೈನ್ಸ್ ಸ್ಟೂಡೆಂಟ್ಸ್ ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡ್ತೀರಾ ಮಾಡಬಹುದು? ಮತ್ತೆ ಈಗ ಗ್ರೇಡಿಂಗ್ ಸಿಸ್ಟಮ್ ಕೊಡ್ತಾ ಇರೋದ್ರಿಂದ ಆ ಮಕ್ಕಳಿನ ಭವಿಷ್ಯದ ಯಾವ್ದಾರ ಗವರ್ನಮೆಂಟ್ ಜಾಬ್ ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ತೊಂದರೆ ಆಗಲ್ವಾ? ಏಕೆ ಅಂತ ಅಂದ್ರೆ ಈಗ ಡಿ ಗ್ರೂಪ್ ನೌಕರಿಗೆಲ್ಲ ಸರ್ಕಾರ ಏನ್ ಮಾಡಿದೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಒಂದೊಂದು ಅಂಕನು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಆ ಮಕ್ಕಳಿಗೆ ಹೇಗೆ ಭವಿಷ್ಯದಲ್ಲಿ ಹೇಗೆ ಇದಾಗಬಹುದು? ಮತ್ತೆ ಸೆಕೆಂಡ್ ಪಿ ಯು ಸಿ ಗೆ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡ್ತೀರಾ? ನಮಸ್ತೆ ಜಯಂತ್ ಅವರೇ, ನಾವು ಸೆಕೆಂಡ್ ಪಿ ಯು ಸಿ ಯಾವುದೇ ವಿದ್ಯಾರ್ಥಿಗಳಿಗೂ ಪ್ರಾಕ್ಟಿಕಲ್ಸ್ ಅನ್ನ ನಡೆಸ್ತಾ ಇಲ್ಲ. ಏನು ಅವರು ಪ್ರಥಮ ಪಿ ಯು ಸಿ ಮಾರ್ಕ್ಸ್ ಅನ್ನ ಪಡೆದಿರ್ತಾರೆ ಅದರ ಆಧಾರದ ಮೇಲೆ ನಾವು ಅವ್ರಿಗೆ ಮಾರ್ಕ್ಸ್ ಅನ್ನ ಕೊಟ್ಟಿರ್ತೀವಿ. ಗ್ರೇಡಿಂಗ್ ಇಸ್ ಓನ್ಲಿ ಬಿಕಾಸ್ ವಿ ಡೋಂಟ್ ನೋ ವೆದರ್ ದ ಸ್ಟೂಡೆಂಟ್ ವಿಲ್ ಗೆಟ್ 75 ಆರ್ 65. ಸೊ ವೆನ್ ವಿ ಡೂ ದ ಗ್ರೇಡಿಂಗ್ ವಿ ವಿಲ್ ಅಸ್ಯೂಮ್ ದಟ್ ದ ಸ್ಟೂಡೆಂಟ್ ವಿಲ್ ಬಿ ಇನ್ ದಿಸ್ ರೇಂಜ್. ಸೊ ಆ ರೇಂಜಿಗೋಸ್ಕರ ನಾವು ಆ ಗ್ರೇಡಿಂಗ್ ಅನ್ನ ಕೊಡ್ತಾ ಇದ್ದೀವಿ. ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಅಂಕಗಳನ್ನ ನಮೂದಿಸುತ್ತೀವಿ, ಮಾರ್ಕ್ಸ್ ಕಾರ್ಡಲ್ಲಿ ಅಂಕಗಳನ್ನ ನಮೂದಿಸುತ್ತೀವಿ. ಮಾರ್ಕ್ಸ್ ಕಾರ್ಡಲ್ಲಿ ನಾವು ಹೇಳ್ತೀವಿ ಈ ಅಂಕಗಳನ್ನ ಪ್ರಥಮ ಪಿ ಯು ಸಿ ಆಧಾರದ ಮೇಲೆ ನಾವು ಕೊಟ್ಟಿದ್ದೀವಿ ಅಂತ ಕೂಡ ಮಾರ್ಕ್ಸ್ ಕಾರ್ಡಲ್ಲಿ ನಮೂದಿಸುತ್ತೀವಿ.
if a student is not happy with the marks, they can always write the examination when we conduct. ಮತ್ತೆ ಇನ್ನೊಂದು ಪ್ರಶ್ನೆ ತಾವು ರೈಸ್ ಮಾಡಿದ್ರೆ, ಈ ಗ್ರೇಡಿಂಗ್ ಇಂದ ಆಯ್ಕೆಗೆ ಹುದ್ದೆಗಳಿಗೆ ಅಥವಾ